ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಮೂವತ್ತ್ ಮೂರು ವಿವಿಧ ಪಂಗಡಗಳಿಗೆ ಸೇರಿದ ಕ್ರೈಸ್ತರು ಮರಣದೊಂದಿಗೆ ಒಕ್ಕೂಟವೊಂದನ್ನು ಮಾಡಿಕೊಂಡು ಅದು ತಮ್ಮ ಸ್ನೇಹಿತನೆಂದು ಹೇಳುತ್ತಾರೆ ಆದರೆ ಸತ್ಯವೇದವು ಮರಣವು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು ಆತನ ಪಾಪದ ಸಂಬಳ ಎಂಬುದಾಗಿ ಪ್ರಕಟಿಸುತ್ತದೆ ಸಮಾಧಿಯ ವಿಚಾರದಲ್ಲಿ ಹೆಸರಿನ ಕ್ರೈಸ್ತರು ಗಂಭೀರವಾಗಿ ಒಂದು ಒಪ್ಪಂದಕ್ಕೆ ಬರುತ್ತಾರೆ ಅವರು ಅದನ್ನು ತಮ್ಮ ಭೌತಿಕ ದೇಹದ ಉಗ್ರಣವಲ್ಲದೆ ಮತ್ತೊಂದಲ್ಲ ಎಂದು ನೆನೆಸುತ್ತಾರೆ ಮತ್ತು ಅದು ಕಳಚಿಬೀಡುತ್ತದೆ ಎಂಬುದಾಗಿಯೂ ತಾವಾಗಿಯೇ ಹೇಳುತ್ತಾರೆ ಮರಣವು ಪಾಪದ ಸಂಬಳ ಎಂಬುದನ್ನು ಕಂಡುಕೊಳ್ಳಲು ವಿಫಲರಾಗಿ ಅವರು ಸೈತಾನನ ಅಸತ್ಯವನ್ನು ಅಂದರೆ ನಿತ್ಯ ಯಾಚನೆಯು ಪಾಪದ ಸಂಬಳವೆಂದು ನಂಬುತ್ತಾರೆ ಪಾಪದ ಸಂಬಳ ಮರಣ ಎಂಬುದನ್ನು ನಂಬುವಲ್ಲಿ ವಿಫಲರಾಗಿ ಅವರು ಕ್ರಿಸ್ತನ ಮರಣವು ಇದಕ್ಕೆ ಪರಿಹಾರವಾಗಿದೆ ಮಾನವನ ಬಿಡುಗಡೆಗೆ ಅನುಗುಣವಾದ ಕ್ರಯವಾಗಿದೆ ಎಂಬುದನ್ನು ನಿರಾಕರಿಸುತ್ತಾರೆ ಈ ರೀತಿಯಾಗಿ ಕ್ರಿಸ್ತನ ಈಡುಬಲಿಯ ಬಗ್ಗೆ ಇರುವ ದೈವಿಕ ಯೋಜನೆಯ ಎಲ್ಲ ಕೃಪಾ ಲಕ್ಷಣಗಳು ಹೆಚ್ಚು ಕಡಿಮೆ ಅವರ ದೃಷ್ಟಿಗೆ ಅಗೋಚರವಾಗಿ ಬಿಡುತ್ತದೆ ಮತ್ತು ಅವುಗಳ ಗ್ರಹಿಕೆಯು ಕಷ್ಟವಾಗಿ ಬಿಡುತ್ತದೆ ಮೃತುವಿನಿಂದ ನೀವು ಒಡಕೊಂಡ ಒಡಂಬಡಿಕೆಯು ಸಾಗದು ಪಾತಾಳದೊಡನೆ ಶಿಯೋಲ್ ಆಬ್ಲಿಯೇನ್ ನೀವು ಮಾಡಿಕೊಂಡಿರುವ ಒಪ್ಪಂದವೂ ನಿಲ್ಲದು ಏಷಾಯ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಚನ ಹೀಗಾಗಿ ನಮ್ಮ ಕರ್ತನು ಸತ್ಯವೇಧದಲ್ಲಿ ಮೃತ್ಯು ಮತ್ತು ಪಾತಾಳಗಳ ಸ್ಥಿತಿಗತಿಗಳ ಬಗ್ಗೆ ಹೇಳಿರುವ ಸತ್ಯ ಹೇಳಿಕೆಗಳನ್ನು ತಾನು ಈ ಲೋಕಕ್ಕೆ ಮನದಟ್ಟು ಮಾಡಿಕೊಡುವುದಾಗಿ ಹೇಳುತ್ತಾನೆ ಆದರೆ ಈ ಕಪಟ ತಂತ್ರಗಳಿಗೆ ಒಳಗಾಗಿರುವವರು ಈ ವಿಷಯದ ಬಗ್ಗೆ ದೇವರ ವಾಕ್ಯದ ಸೊರೈಕೆ ಕಿವಿಗೊಡಲು ನಿರಾಕರಿಸಿ ಮಹಾಸಂಕಷ್ಟಕ್ಕೆ ಮತ್ತು ಗೊಂದಲಕ್ಕೆ ಒಳಗಾಗಿ ಕಲಿಯುತ್ತಾರೆ ನನ್ನ ರೋಗದಲ್ಲಿ ಹೀಗೆಲ್ಲ ಅಂದುಕೊಂಡೆನು ನನ್ನ ಮಧ್ಯಪ್ರಾಯದಲ್ಲಿ ಪಾಥಾಳ ಶಿಯೋಲ್ ಆಬ್ಲ್ಯುವೆನ್ ದ್ವಾದ ದ್ವಾರದೊಳಗೆ ಸೇರಿದ್ದೇನೆ ನನ್ನ ಆಯುಷ್ಯದಲ್ಲಿ ಕಳೆದು ಮಿಕ್ಕ ವರ್ಷಗಳು ನನಗೆ ನಷ್ಟವಾದವು ಏಷಾಯ ಮೂವತ್ತೆಂಟನೇ ಅಧ್ಯಾಯ ಹತ್ತನೇ ವಚನ ಇವು ಯುದಾಯದ ಒಳ್ಳೆಯ ಅರಸನಾಗಿದ್ದ ಹೆಚ್ಚುಕಿಯನ ಮಾತುಗಳು ಆತನ ಸಲುವಾಗಿ ಅದ್ಭುತ ಕೃತ್ಯವೊಂದು ರೂಪಿಸಲ್ಪಟ್ಟು ಆತನ ಆಯುಷ್ಯನ್ನು ಮುಂದುವರೆಸಿತು ಮೇಲಿನ ಮಾತುಗಳಲ್ಲಿ ಆತನು ಆತನ ಕಾಯಿಲೆಯ ಸಮಯದಲ್ಲಿ ಆತನ ಮಾತುಗಳು ಏನಾಗಿದ್ದವೆಂಬುದನ್ನು ಹೇಳುವವನಾಗಿದ್ದಾನೆ ಆತನು ತಾನು ನಿತ್ಯವಾದ ಯಾತನೆಯುಳ್ಳ ಪಾತಾಳ ಲೋಕಕ್ಕೆ ಹೋಗಿದ್ದನೆಂದು ನಿಶ್ಚಯವಾಗಿಯೂ ನಿರೀಕ್ಷಿಸಕ್ಕಿಲ್ಲ ಈ ಸಂದರ್ಭದಲ್ಲಿ ಶಿಯೋಲ್ ಎಂಬ ಪದವನ್ನು ನರಕ ಹೆಲ್ ಎಂಬುದಾಗಿ ತುರ್ಜುಮಯಗೊಳಿಸಿದ್ದರೆ ಅದು ಓದುಗರ ಪಾಲಿಗೆ ಅನೇಕ ಪ್ರಶ್ನೆಗಳಿಗೂ ಎಡೆಮಾಡಿಕೊಡುತ್ತಿತ್ತು ಮತ್ತು ಈ ಪ್ರಸ್ತಾಪದ ಬಗ್ಗೆ ಸತ್ಯವು ಸರ್ವರ ಗಮನ ಸೆಳೆಯುತ್ತಿತ್ತು ಎಂಬ ಬುದ್ಧಿವಂತಿಕೆಯನ್ನು ಭಾಷಾಂತಕಾರರು ಇಲ್ಲಿ ತಕ್ಕ ಮಟ್ಟಿಗೆ ಕಂಡುಕೊಂಡಿದ್ದಾರೆ ಇಲ್ಲಿ ಹಿಜ್ಕಿಯ ರಾಜನು ತಾನು ಮರಣದ ಸಮೀಪಕ್ಕೆ ಹೋದಾನೆಂದು ಆಬ್ಲಿವೆನ್ ಆತನು ಸಂತೋಷ ಪಡಬೇಕೆಂದು ನ್ಯಾಯಸಮ್ಮತವಾಗಿ ನಿರೀಕ್ಷಿಸಿದ್ದ ತನ್ನ ದಿನಗಳು ನಷ್ಟವಾಗುತ್ತಿದ್ದವು ಎಂದು ಸರಳವಾದ ರೀತಿಯಲ್ಲಿ ಹೇಳಿದ್ದಾನೆ ಪಾತಾಳದವರು ನಿನ್ನನ್ನು ಸುತ್ತಿಸಿದರು ಸತ್ತವರು ನಿನ್ನನ್ನು ಕೀರ್ತಿಸರು ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂದತೆಯನ್ನು ಆಶ್ರಯಿಸಲಾರರು ಏಷ್ಯ ಮೂವತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಚನ ಇವು ಕೂಡ ಹೆಚ್ಕೇನ ಮಾತುಗಳಾಗಿದ್ದು ಆತನ ರೋಗ ಮತ್ತು ಮರಣ ಭಯವನ್ನು ಹಾಗೂ ತನ್ನ ದಿನಗಳನ್ನು ಹೆಚ್ಚಿಸಿರುವ ದೇವರು ಒಳ್ಳೆತನ ಮತ್ತು ಇದಕ್ಕಾಗಿ ದೇವರಿಗೆ ಆತನು ಮಾಡುವ ಸ್ತುತಿ ಇವುಗಳನ್ನು ವಿವರಿಸುವ ಮಾತುಗಳ ಭಾಗವಾಗಿವೆ ಆತನು ನನ್ನ ಆತ್ಮವನ್ನು ನಾಶಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ ಎಂದು ಪ್ರಕಟಿಸುತ್ತಾನೆ ಪಾತಾಳದವರು ಹೆಲ್ ನರಕ ನಿನ್ನನ್ನು ಸುತಿಸರು ಎಂಬುದನ್ನು ಭಾಷಾಂತಕಾರರು ತುರ್ಜುಮಯಗೊಳಿಸಿಲ್ಲ ಇಲ್ಲವಾದಲ್ಲಿ ವಿಚಾರಿಸುವ ಮನಸ್ಸುಳ್ಳವರು ಇವರು ಉಲ್ಲೇಖಿಸುವ ಈ ನರಕವು ಯಾವ ರೀತಿಯದು ಎಂದು ಕೇಳುತ್ತಿದ್ದರು ಹಿಚ್ಕಿಯನ್ನು ಮರಣದ ಸಂಬಂಧದ ಆಲೋಚನೆಯನ್ನು ಶಿಯೋಲ್ ಆಬ್ರಿಯನ್ ಇವುಗಳೊಂದಿಗೆ ಇಟ್ಟುಕೊಂಡಿದ್ದಾನೆ ಮತ್ತು ಅವುಗಳನ್ನು ಸಮನಾರ್ಥಕವಾಗಿ ಉಪಯೋಗಿಸುತ್ತಾನೆ ನಂತರದಲ್ಲಿ ಆತನು ಜೀವಂತನು ಜೀವಂತನೆ ನಿನ್ನನ್ನು ಸುದಿಸುವೆನು ಹೌದು ಜೀವಂತನಾದ ನಾನೇ ಈ ಹೊತ್ತು ನಿನ್ನನ್ನು ಹೊಗಳುವೆನು ಏಷಯ ಮೂವತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಎಂದು ಹೇಳುತ್ತಾನೆ ಮತ್ತೊಂದು ಮಾತುಗಳ ಹೇಳುವುದಾದರೆ ಜೀವಂತ ಮನುಷ್ಯನು ಮಾತ್ರವೇ ದೇವರನ್ನು ಸುದಿಸಲು ಸಾಧ್ಯ ಆದರೆ ಒಬ್ಬ ಮನುಷ್ಯನು ಸತ್ತರೆ ಮತ್ತು ಆತನ ಆತ್ಮವು ಶಿಯೋಲಿಗೆ ಹೋದಲ್ಲಿ ಆಬ್ಲಿವೇನಿಗೆ ಹೋದಲ್ಲಿ ಆತನು ದೇವರನ್ನು ಸುತಿಸಲು ಸಾಧ್ಯವಿಲ್ಲ ಅಥವಾ ಯಾವುದೇ ಅರ್ಥದಲ್ಲಿ ಆತನು ತನ್ನ ಮೇಲಿನ ಕರುಣೆಯನ್ನು ಪುನರುತ್ಥಾನದ ಮುಂಜಾವಿನವರೆಗೂ ಪೂರ್ಣಿಸಲಾರನು ಯೋಬನು ಹೇಳುವಂತೆ ದೇವರು ಕರೆಯುವನು ಆಗ ಎಲ್ಲರೂ ಆತನಿಗೆ ಉತ್ತರಿಸುವರು ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್